ಈಗ ಅದು ನೀವು ಈ ಈ ಸಂದೇಶ ಕೊಟ್ಟಾಗ ಯಾರ ಮಧ್ಯದಲ್ಲ ಅನ್ನೋಂಥದ್ದು ಇದು ಜನಪರವಾಗಿ ಸರ್ಕಾರ ಕೊಡುವಂಥದ್ದು ಯಾರನ್ನ ದ್ವೇಷ ಮಾಡೋವಂಥದ್ದು ಏನಲ್ಲ ಈ ವ್ಯಕ್ತಿಗಳು ಇರ್ತಾರೆ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡ್ತಿರ್ತಾರೆ ಈ ಟಿಪ್ಪು ಸುಲ್ತಾನ್ ಅನ್ನೋವಂಥದ್ದು ನರಹಂತಕ ಮತಾಂಧ ನಮ್ಮ ಸಮಾಜದಲ್ಲಿ ದ್ವೇಷ ವೈಮನಸನ್ನು ಜಿಯಾದಿಯನ್ನು ಆ ಸಂದರ್ಭದಲ್ಲಿ ಆ ಕಾಲದಲ್ಲೇ ಮಾಡಲಿಕ್ಕೆ ಕೊಟ್ಟಿದ್ದಂಥವ್ರು ಕನ್ನಡ ನಾಡಿನ ಜನತೆಗೆ ಅವರ ಸಂಕಷ್ಟಗಳಿಗೆ ಪರಿಹಾರ ಜಾತ್ಯಾತೀತ ಜನತಾದಳ ಇಂಥ ಸ್ಪಷ್ಟತೆಯನ್ನು ಇಟ್ಕೋಬೇಕಾಗತ್ತೆ ಇವತ್ತು ಎಲ್ಲರನ್ನೂ ಟಿಪ್ಪು ಎಲ್ಲ ಮುಸಲ್ಮಾನರನ್ನು ನಾವು ಟಿಪ್ಪು ಸುಲ್ತಾನ್ ಅಂತ ಹೇಳೋಕ್ಕಾಗತ್ತಾ ಸೊ ಈ ರೀತಿ ಸ್ಪಷ್ಟತೆಯಲ್ಲಿ ಇವತ್ತು ಎಲ್ಲಾರನ್ನೂ ವಿಶ್ವಾಸಕ್ಕೆ ತಗೊಳ್ಳುವಂಥದ್ದು ಅಂದ್ರೆ ಎಲ್ಲಿ ಸ್ಪಷ್ಟತೆ ಕೊಡಬೇಕಾಗಿತ್ತು ಆ ಸ್ಪಷ್ಟತೆ ಕೊಡುವಂಥದ್ದು ಆಗುತ್ತೆ ಇವಾಗ ಅವರ ತಂದೆ ಐದರ ಅಲ್ಲಿ ಅವರು ಈಗ ಈಗ ಅವ್ರ ತಂದೆ ಐದರ ಅವರು ಈಗ ಇವಾಗ ಅವ್ರ ತಂದೆ ಐದರ ಅಲ್ಲಿ ಈಗ ಒಂದು ಅವ್ರ ತಂದೆ ಐದರ ಅಲ್ಲಿ ಅವ್ರನ್ನ ಮತಾಂಧ ಅಂತ ಕರೆದ್ವಾ ನರ ಅಂತ ಕರೆದಾ ಅಲ್ಲ ಸರ್ ವಿಚಾರ ಕಾಂಗ್ರೆಸ್ ಬಳಕೆ ಬಳಕೆ ಮಾಡ್ಕೊಳ್ತಿರೋದೇ ಆ ರೀತಿ ಅದಕ್ಕೆ ಸ್ಪಷ್ಟತೆ ಕೂಡ ಟ್ರೈ ಮಾಡ್ತಾ ಇದ್ದೀವಿ ಯಾವ ವ್ಯಕ್ತಿ ಸಮಾಜ ವಿರೋಧವಾಗಿ ಒಂದು ಬಹು ಬಹುಸಂಖ್ಯಾತರ ವಿರುದ್ಧವಾಗಿ ಅವ್ರಿಗೂ ಕೊಟ್ಟಂಥ ಕಿರುಕುಳ ಇತಿಹಾಸದಲ್ಲಿ ಇನ್ನೊಂದು ಥರ ತೋರುವಂಥ ಕೆಲಸ ಟಿಪ್ಪು ಹೀರೋ ಅಲ್ಲ ಅನ್ನೋವಂಥದ್ನ ಭಾಳ ಸ್ಪಷ್ಟವಾಗಿ ಹೇಳಬೇಕಿತ್ತು ಆ ಸ್ಪಷ್ಟವಾಗಿ ಇತಿಹಾಸದ ಘಟನೆಗಳನ್ನ ಸಮಾಜಕ್ಕೆ ತಿಳಿಸುವಂಥದ್ದಾಗಬೇಕಿತ್ತು ಆ ತಿಳಿಸೋಕೆ ಇವತ್ತು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಮತಕ್ಕಾಗಿ ಅಥವಾ ಕಾಂಗ್ರೆಸ್ ಪಕ್ಷ ಮತಕ್ಕಾಗಿ ರಾಜಕಾರಣ ಮಾಡ್ತಾರೆ ನಾವು ಮತಕ್ಕಾಗಿ ರಾಜಕಾರಣ ಮಾಡ್ತಿಲ್ಲ ಸ್ಪಷ್ಟತೆಗಾಗಿ ರಾಜಕಾರಣವನ್ನು ಮಾಡ್ತಾ ಇದ್ದೀವಿ ಇವಾಗ ಹೇಳಿದ್ರಲ್ಲ ಇವಾಗ ನೀವು ಟಿಪ್ಪು ನಾಟಕ ಟಿಪ್ಪುವಿನ ನಿಜ ಕನಸಿನಲ್ಲಿ ಎಲ್ಲ ತೋರಿಸಿಲ್ವಾ ಯಾವ ರೀತಿ ಅವರು ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಯಾವ ಸಂದರ್ಭದಲ್ಲಿ ಅವರಿಗೆ ಅರ್ಪಣೆ ಮಾಡಿಕೊಂಡ್ರು ಯಾವ ಸಂದರ್ಭದಲ್ಲಿ ಶೃಂಗೇರಿ ದೇವಸ್ಥಾನಕ್ಕೆ ಮಾಡಿಕೊಂಡ್ರು ಎಲ್ಲವೂ ಇದೆ ಇವತ್ತು ಇತಿಹಾಸದಲ್ಲಿ ಅವ್ರ ತಂದೆ ಯಾವ ರೀತಿ ಅವ್ರ ತಂದೆ ಯಾವ ರೀತಿ ಇಲ್ಲ ಈಗ ಈಗ ಇವಾಗ ಈಗ ಅದು ಖಾಸಗಿ ಈಗ ಸ್ವಾಮಿ ಸರ್ ಈಗ ನಮ್ಮ ಖಾಸಗಿ ನಮ್ಮ ಸರ್ಕಾರಿ ನಂಜುನ್ಗೂಡಿನಲ್ಲಿ ಸಲಾಂ ಪೂಜೆ ತೆಗೆಯುವಂಥದ್ದಾಗಿದೆ ನಮ್ಮ ಸರ್ಕಾರಿ ಇದರಲ್ಲಿ ಏನೇನು ಕ್ರಮ ವಹಿಸ್ಬೇಕನ್ನು ನಾವು ವಹಿಸ್ತೀವಿ ಇನ್ನೊಂದು ಮಟ್ಟದಲ್ಲಿ ಖಾಸಗಿಯಲ್ಲಿ ಆಗುವಂಥದ್ದಕ್ಕೆ ನಾವು ಎಲ್ಲ ಕಡೆ ಸರ್ಕಾರವನ್ನು ನಾವು ತೊಗೊಂಡೋಗ್ಲಿಕ್ಕೆ ಆಗಲ್ಲ ಭಾವನೆಗಳು ಆ ದೇವಸ್ಥಾನಗಳಿಗೆ ಆ ಮಟ್ಟಗಳಿಗೆ ಆ ಸಂದರ್ಭದಲ್ಲಿ ಆಗಿರುವಂಥದ್ದಿದೆ ಅದನ್ನು ನಾವು ಸತ್ಯನೇ ಹೇಳಿದ್ದೀವಿ ಇವತ್ತು ಒಂದು ಕಡೆ ರಂಗಾಯಣ ಕಡೆಯಿಂದ ನಡೀತಿರುವಂಥ ನಾಟಕದಲ್ಲಿ ಟಿಪ್ಪುವಿನ ನಿಜ ಕನಸಿನಲ್ಲಿ ಎಲ್ಲ ವಿಚಾರಗಳನ್ನ ತಿಳಿಸಿರುವಂಥದ್ದು ಯಾವುದನ್ನು ಗೊಂದಲ ಇರುವಂಥದ್ದು ಏನಿಲ್ಲ ಹಿಂದುತ್ವ ಖಂಡಿತ ನೋಡಿ ಹಿಂದುತ್ವ ಅನ್ನೋದ್ ನೋಡಿ ಹಿಂದುತ್ವ ನಾವು ವಸುದೈವ ಕುಟುಂಬಕ್ಕಮ್ಮ ಅನ್ನುವಂಥ ಒಂದು ನಂಬಿಕೆನಲ್ಲಿ ಒಂದು ಇರುವಂಥ ಒಂದು ಧರ್ಮ ನಮ್ದು ನಮ್ಮದು ಧರ್ಮ ಹಿಂದೂ ಮತ್ತು ಹಿಂದುತ್ವ ಅನ್ನೋ ಯಾರ ವಿರೋಧಿ ಅಲ್ಲ ನಾವು ವಿರೋಧಿಗಳಲ್ಲ ಸರ್ವೇ ಜನ ಸುಖಿನೂ ಬವಂತು ಅನ್ನೋಂಥ ಒಂದು ಭಾವನೆಲ್ಲ ಅದನ್ನೇ ಹೇಳ್ತಾ ಇರೋದು ಯಾವಾಗಲೂ ನಮ್ಮ ಆಚಾರ ವಿಚಾರಗಳು ಯಾರ ವಿರುದ್ಧವಲ್ಲ